ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಸೊ ಇದು ಸೆಕೆಂಡ್ ಪಿ ಯು ಸಿ ಫಿಸಿಕ್ಸ್ ಮಾಡೆಲ್ ಕ್ವೆಶನ್ ಪೇಪರ್ನಲ್ಲಿ ಬಂದಿರತಕ್ಕಂಥ ನ್ಯೂಮರಿಕಲ್ ಪ್ರಾಬ್ಲಮ್ಸನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಎಮ್ ಸಿ ಕ್ಯೂ ಆಯಿತು, ಈಗ ನ್ಯೂಮರಿಕಲ್ ಪ್ರಾಬ್ಲಮ್ಸ್. ನಿನ್ನೆ ಇಂದಿನ ವೀಡಿಯೋದಲ್ಲಿ ನ್ಯೂಮರಿಕಲ್ ಪ್ರಾಬ್ಲಮ್ಸ್ನ ಪೇಪರ್ ಒನ್ ಅಂತ ಶುರು ಮಾಡಿದ್ದೆ. ಬಟ್ ನಿನ್ನೆ ಅಂದರೆ ಇಂದಿನ ವೀಡಿಯೋದಲ್ಲಿ ಬಿಕಾಸ್ ಆಫ್ ಟೈಮ್ ಫ್ಯಾಕ್ಟರ್ ಐ ಡಿಡ್ ಓನ್ಲಿ ಟೂ ಪ್ರಾಬ್ಲಮ್ಸ್, ಅಂದರೆ ಎರಡೇ ಎರಡು ಕ್ವೆಶನ್ಸನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಇವತ್ತು ಸಾಧ್ಯವಾದರೆ ಇನ್ನು ಉಳಿದಿರೋ ಎಲ್ಲ ಕ್ವೆಶನ್ಸನ್ನು ಡಿಸ್ಕಸ್ ಮಾಡಿ ಐ ವಿಲ್ ಟ್ರೈ ಟು ಮೂವ್ ಆನ್ ಟು ದ ಪೇಪರ್ ಟೂ ಆಲ್ಸೋ, ಅಥವಾ ಆಗಲಿಲ್ಲ ಅಂದರೆ ಇನ್ನೊಂದು ವೀಡಿಯೋ ಮಾಡ್ತೀನಿ. ಹರಿಬರಿ ಮಾಡ್ಕೊಳ್ಳೋದು ಬೇಡ. ಒನ್ ಶಾರ್ಟ್ ವೀಡಿಯೋ, ಒನ್ ಅವರ್, ಟೂ ಅವರ್, ಅಥವಾ ಒನ್ ಈ ಥರ ಲೆಂತಿ ವೀಡಿಯೋಸನ್ನು ಅವಾಯ್ಡ್ ಮಾಡ್ತಾ ಇದ್ದೀನಿ. ನಾರ್ಮಲಿ ಏನಾಗುತ್ತೆ, ಈ ಹಾಫ್ ಆನ್ ಅವರ್ ಅಥವಾ 20 ಮಿನಿಟ್ಸಲ್ಲಿ ಇದ್ದರೆ ಅಷ್ಟನ್ನೇ ನೀವು ನೋಡಿ ಅಷ್ಟನ್ನೇ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಹೋಗ್ಬೋದು. ಜಾಸ್ತಿ ಒನ್ ಅವರ್ ಟೂ ಅವರ್ ನಾನು ಮಾಡಿ ಅಲ್ಲ, ನೀವು ರಿವೈಸ್ ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತಲ್ಲ, ತುಂಬ ಟೈಮ್ ಕನ್ಸ್ಯೂಮ್ ಆಗುತ್ತೆ, ಎಷ್ಟೋ ಸತಿ ಮೊಬೈಲ್ ಚಾರ್ಜ್ ಹೊರಟೋಗುತ್ತೆ, ನೆಟ್ ಸಿಗೋದಿಲ್ಲ, ಆಯಿತಾ. ಈ ಎಲ್ಲ ಕಾರಣಕ್ಕೆ ನಾನು ಲೆಂತಿ ವೀಡಿಯೋಸನ್ನು ಅವಾಯ್ಡ್ ಮಾಡ್ತಾ ಇದ್ದೀನಿ. ಸೊ ಶಾರ್ಟ್ ವೀಡಿಯೋಸ್ ಮ್ಯಾಕ್ಸಿಮಮ್ ಅಂದರೆ 30 ಮಿನಿಟ್ಸ್ ಅಥವಾ 40 ಮಿನಿಟ್ಸ್. 40 ಮಿನಿಟ್ ಕೂಡ ನನ್ನ ದೃಷ್ಟಿನಲ್ಲಿ ಲೆಂತಿನೇ. ಇರಲಿ ಬನ್ನಿ. ಸೊ ಈಗ ಇಲ್ಲಿ ಕ್ವೆಶನ್ ಇದೆ 44. ಅನ್ ಎಸಿ ಸೋರ್ಸ್ ಆಫ್ ಫ್ರೀಕ್ವೆನ್ಸಿ 50 Hz, ಓಕೆ, ಈಸ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ಅನ್ ಇಂಡಕ್ಟರ್ ಆಫ್ 1 H, ಕೆಪಾಸಿಟರ್ ಆಫ್ 90 μF ಆ್ಯಂಡ್ ಅ ರೆಸಿಸ್ಟರ್ ಆಫ್ 100 Ω. ಸೊ ಇಲ್ಲಿ ಮೂರು ಕಾಂಪೊನೆಂಟ್ ಇದೆ, ಇಂಡಕ್ಟರ್ ಇದೆ, ಕೆಪಾಸಿಟರ್ ಇದೆ, ರೆಸಿಸ್ಟರ್ ಇದೆ. ಅವುಗಳ ವ್ಯಾಲ್ಯೂಸನ್ನು ಕೊಟ್ಟಿದ್ದಾರೆ ಮತ್ತು ಎ ಸಿ ಫ್ರೀಕ್ವೆನ್ಸಿಯನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ವಶನ್ ಏನು, ಇದು ಡೇಟಾ ಆಯಿತು, ಕ್ವಶನ್ ಏನು, ಡಸ್ ಕರೆಂಟ್ ಲೀಡ್ಸ್ ಆರ್ ಲ್ಯಾಗ್ಸ್, ಕರೆಂಟು ಮುಂದೆ ಇದೆಯೋ ಹಿಂದೆ ಇದೆಯೋ, ಲೀಡ್ಸ್ ಅಂದರೆ ಮುಂದೆ, ಲ್ಯಾಗ್ಸ್ ಅಂದರೆ ಹಿಂದೆ ಅಂತ ಕಂಡುಹಿಡಿಬೇಕು. ವೆದರ್ ಇಟ್ ಈಸ್ ಅಹೆಡ್ ಆಫ್ ವೋಲ್ಟೇಜ್ ಆರ್ ಬಿಹೈಂಡ್ ಅ ವೋಲ್ಟೇಜ್. ಆಮೇಲೆ ಕ್ಯಾಲ್ಕುಲೇಟ್ ದ ಫೇಸ್ ಡಿಫ್ರೆನ್ಸ್ ಬಿಟ್ವೀನ್ ದ ಕರೆಂಟ್ ಆ್ಯಂಡ್ ವೋಲ್ಟೇಜ್. ಮಕ್ಕಳೇ, ಇದರ ಬ್ಯಾಕ್ಗ್ರೌಂಡನ್ನು ಹೇಳಿಬಿಡ್ತೀನಿ, ಆಮೇಲೆ ಪ್ರಾಬ್ಲಮನ್ನು ಶುರು ಮಾಡ್ತೀನಿ. ನೋಡಿ, ಈ ಎಲ್ ಸಿ ಆರ್ ಸರ್ಕ್ಯೂಟಲ್ಲಿ ಇಂಡಕ್ಟರ್, ಕೆಪಾಸಿಟರ್ ಮತ್ತು ರೆಸಿಸ್ಟರ್ ಇಷ್ಟನ್ನು ಎ ಸಿ ಸೋರ್ಸ್ಗೆ ಕನೆಕ್ಟ್ ಮಾಡಿರ್ತೀವಿ. ಇದು ಎ ಸಿ ಸೋರ್ಸಿನ ಸಿಂಬಲ್, ಇಂಡಕ್ಟರ್ ಎಲ್, ಕೆಪಾಸಿಟರ್ ಸಿ, ರೆಸಿಸ್ಟರ್ ಆರ್. ಈ ಮೂರೂ ಕಾಂಪೊನೆಂಟ್ಗಳು ಕೂಡ ರೆಸಿಸ್ಟೆನ್ಸನ್ನು ತೋರಿಸ್ತವೆ ಟು ದ ಎ ಸಿ ಫ್ಲೋ. ಈ ರೆಸಿಸ್ಟೆನ್ಸ್ ಆಫರ್ಡ್ ಬೈ ದಿ ಇಂಡಕ್ಟರ್ ಈಸ್ ನೋನ್ ಆಸ್ ಇಂಡಕ್ಟಿವ್ ರಿಯಾಕ್ಟೆನ್ಸ್, ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಸಿಂಬಲ್ XL. ರೆಸಿಸ್ಟೆನ್ಸ್ ಆಫರ್ಡ್ ಬೈ ದಿ ಕೆಪಾಸಿಟರ್ ಇಸ್ ನೋನ್ ಆಸ್ ಕೆಪಾಸಿಟಿವ್ ರಿಯಾಕ್ಟೆನ್ಸ್, ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಸಿಂಬಲ್ XC. ಆ್ಯಂಡ್ ರೆಸಿಸ್ಟೆನ್ಸ್ ಆಫರ್ಡ್ ಬೈ ದ ರೆಸಿಸ್ಟರ್ ಈಸ್ ಆರ್. ಒಟ್ಟು ಮೂರು ಥರದ ಅಪೋಸಿಷನ್ ಇರುತ್ತೆ, ಇಂಡಕ್ಟಿವ್ ರಿಯಾಕ್ಟೆನ್ಸ್, ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಮತ್ತು ರೆಸಿಸ್ಟೆನ್ಸ್. ಈ ಮೂರನ್ನು ಒಟ್ಟಿಗೆ ಸೇರಿಸಿ ನಾವು ಇಂಪೆಡೆನ್ಸ್ ಅಂತ ಕರಿತೀವಿ. ಆ ಇಂಪೆಡೆನ್ಸನ್ನು XL ಪ್ಲಸ್ XC ಪ್ಲಸ್ ಆರ್ ಅಂತ ಬರೆಯೋಂಗಿಲ್ಲ, ಒಟ್ಟಿಗೆ ಸೇರಿಸಿ ಅಂದ ಮಾತ್ರಕ್ಕೆ ಅದು ಸಮ್ ಅಂತ ತಗೋಬಾರ್ದು. ಅದನ್ನು ಈಕ್ವೇಷನ್ ಕೂಡ ನಾವು ಡಿರೈವ್ ಮಾಡಿದ್ದೀವಿ. ಇಟ್ ಈಸ್ ರೂಟ್ ಆಫ್ R² ಪ್ಲಸ್ XL ಮೈನಸ್ XC² ಇದು ಇಂಪೆಡೆನ್ಸ್ ಫಾರ್ಮುಲಾ. ಓಕೆ, ಈಗ ಈ ಎ ಸಿ ಸರ್ಕ್ಯೂಟಲ್ಲಿ ಕೆಲವೊಮ್ಮೆ ವೋಲ್ಟೇಜು ಮುಂಚೆ ಹೋಗಿ ಆಮೇಲೆ ಕರೆಂಟ್ ಬರುತ್ತೆ, ಅಥವಾ ಕರೆಂಟೇ ಮುಂಚೆ ಹೋಗಿ ವೋಲ್ಟೇಜ್ ಆಮೇಲೆ ಬರುತ್ತೆ, ಎರಡು ಜೊತೆಯಾಗಿ ವೇರಿಯೇಷನ್ ಆಗೋದಿಲ್ಲ. ಅಂದರೆ ಸಮ್ಟೈಮ್ಸ್ ವೋಲ್ಟೇಜ್ ಈಸ್ ಲ್ಯಾಗಿಂಗ್ ಅಥವಾ ಕರೆಂಟ್ ಈಸ್ ಲ್ಯಾಗಿಂಗ್ ಅಂತ. ಇಲ್ಲಿ ಯಾವುದಾದ್ರು ಒಂದು ತಗೋತೀನಿ, ವೋಲ್ಟೇಜ್ ಬೇಡ ಕರೆಂಟ್, ಯಾಕಂದರೆ ಕ್ವಶನ್ ಕೊಟ್ಟಿರೋ ಥರ ಹೋಗೋಣ. ಇಲ್ಲಿ ಅವನು ಕರೆಂಟ್ ಮುಂದೆ ಇದೆಯಾ ಹಿಂದೆ ಇದೆಯಾ ಅಂತ ಕೇಳ್ತಾನೆ. ಸಮ್ಟೈಮ್ಸ್ ಕರೆಂಟ್ ಮೇ ಬಿ ಅಹೆಡ್, ಸಮ್ಟೈಮ್ಸ್ ಕರೆಂಟ್ ಮೇ ಬಿ ಬಿಹೈಂಡ್. ಕರೆಂಟ್ ಅಹೆಡ್ ಅಂತಂದರೆ ಏನು ನೋಡಿ, ಅದನ್ನು ಫೇಸರ್ ಡಯಾಗ್ರಾಮಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ ಈ ಥರ. ಅವಾಗ ವೋಲ್ಟೇಜ್ ಇಲ್ಲಿರುತ್ತೆ, ಓಕೆ, ದಿಸ್ ಈಸ್ ಅ ಫೇಸ್ ಆ್ಯಂಗಲ್, ರೈಟ್. ಕರೆಂಟ್ ಬಿಹೈಂಡ್ ಅಂದರೆ ಏನು, ವೋಲ್ಟೇಜ್ ಇಲ್ಲಿರುತ್ತೆ, ಕರೆಂಟ್ ಇಲ್ಲಿರುತ್ತೆ, ದಿಸ್ ಈಸ್ ಅ ಫೇಸ್ ಆ್ಯಂಗಲ್. ಎರಡೂ ಒಂದೇ ಥರ ಇದ್ದರೆ ಹೆಂಗಿರುತ್ತೆ, ವೋಲ್ಟೇಜ್ ಕರೆಂಟ್ ಈ ಥರ ಇರುತ್ತೆ. ನೋಡಿ ಮಕ್ಕಳೇ, ಇಲ್ಲಿ ಫೇಸ್ ಆ್ಯಂಗಲ್ 90 ಡಿಗ್ರಿ, ಇಲ್ಲೂ ಫೇಸ್ ಆ್ಯಂಗಲ್ 90 ಡಿಗ್ರಿ, ಇಲ್ಲಿ ಮಾತ್ರ 0 ಡಿಗ್ರಿ. ಸರ್, ಇದು ಯಾವಾಗ ಅದನ್ನು ಹೇಳಿಬಿಡ್ತೀನಿ. ಇವನ ಎಮ್ ಸಿ ಕ್ಯೂನಲ್ಲೂ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೋಡಿ, ಈ ಸರ್ಕ್ಯೂಟಲ್ಲಿ ಬರೀ ಇಂಡಕ್ಟರ್ ಇದೆ, ಕೆಪಾಸಿಟರು ಇಲ್ಲ, ರೆಸಿಸ್ಟರು ಇಲ್ಲ, ಬರೀ ಇಂಡಕ್ಟರ್ ಇದೆ ಅಂದಾಗ, ಬರೀ ಇಂಡಕ್ಟರ್ ಇದೆ ಅಂದಾಗ ವೋಲ್ಟೇಜ್ ಈಸ್ ಅಹೆಡ್, ಕರೆಂಟ್ ಈಸ್ ಬಿಹೈಂಡ್ ಅಂದರೆ ಈ ಡಯಾಗ್ರಾಮ್. ಅಂದರೆ ಇದು ಯಾವಾಗ, ಇದು ಓನ್ಲಿ ಇಂಡಕ್ಟರ್, ಓನ್ಲಿ ಎಲ್ಲಿದ್ದಾಗ ವೋಲ್ಟೇಜ್ ಮುಂದೆ ಕರೆಂಟ್ ಹಿಂದೆ. ನೆಕ್ಸ್ಟು, ಇಂಡಕ್ಟರು ಇಲ್ಲ, ರೆಸಿಸ್ಟರ್ ಇಲ್ಲ, ಬರೀ ಕೆಪಾಸಿಟರ್ ಇದೆ ಅಂದಾಗ ಇದು ಕರೆಂಟ್ ಅಹೆಡ್, ವೋಲ್ಟೇಜ್ ಬಿಹೈಂಡ್, ಅಂದರೆ ಇದು ಓನ್ಲಿ ಕೆಪಾಸಿಟರ್, ನೆನ್ಪಿಟ್ಕೋತೀರಲ್ವಾ. ನೆಕ್ಸ್ಟು, ಇಂಡಕ್ಟರು ಇಲ್ಲ, ಕೆಪಾಸಿಟರ್ ಇಲ್ಲ, ಬರೀ ರೆಸಿಸ್ಟರೇ ಇದೆ ಸರ್ಕ್ಯೂಟಲ್ಲಿ ಈ ಥರ ಇದೆ, ಆವಾಗ ವೋಲ್ಟೇಜು ಮುಂದೆ ಇರಲ್ಲ, ಕರೆಂಟು ಮುಂದೆ ಇರಲ್ಲ, ಎರಡು ಸಮವಾಗಿ ಹೋಗ್ತವೆ, ಅಂದರೆ ಇದು ಓನ್ಲಿ ರೆಸಿಸ್ಟರ್,
ಓಕೆನಾ? ಸರಿ ಸರ್, ಓನ್ಲಿ ಇಂಡಕ್ಟರ್, ಓನ್ಲಿ ರೆಸಿಸ್ಟರ್, ಓನ್ಲಿ ಕೆಪಾಸಿಟರ್ ಇದ್ದಾಗ ಗೊತ್ತಾಯಿತು. ಆದರೆ ಇಲ್ಲಿ ಮೂರು ಇದೆಯಲ್ಲ, ಇವಾಗ ಏನು ಮಾಡಬೇಕು? ಇವಾಗ ಅದೇ ವೋಲ್ಟೇಜ್ ಮುಂದಿರುತ್ತಾ ಕರೆಂಟ್ ಮುಂದಿರುತ್ತಾ ಹೆಂಗೆ ಕಂಡುಹಿಡಿಯೋದು? ಅದಕ್ಕೆ ಹೇಳ್ತೀನಿ, ಈ ಎರಡು ವ್ಯಾಲ್ಯೂಸ್ ಕಡೆ ನೋಡಬೇಕು ನಾವು, ಎಕ್ಸ್ ಎಲ್ ಮತ್ತು ಎಕ್ಸ್ ಸಿ ಕಡೆ ನೋಡಬೇಕು. ಕೆಲವೊಮ್ಮೆ ಎಕ್ಸ್ ಎಲ್ ಮುಂದೆ ಇರುತ್ತೆ, ಅಂದರೆ ಜಾಸ್ತಿ ಇರುತ್ತೆ, ಎಕ್ಸ್ ಸಿ ಕಡಿಮೆ ಇರುತ್ತೆ. ಓಕೆ, ಸೊ ಜಸ್ಟ್ ಐ ವಿಲ್ ಎರೇಸ್ ದಿಸ್ ಪಾರ್ಟ್. ಕೆಲವೊಮ್ಮೆ ಎಕ್ಸ್ ಎಲ್ ಜಾಸ್ತಿ ಇರುತ್ತೆ, ಕೆಲವೊಮ್ಮೆ ಎಕ್ಸ್ ಸಿ ಜಾಸ್ತಿ ಇರುತ್ತೆ. ಬೈ ಚಾನ್ಸ್ ಇಫ್ ಎಕ್ಸ್ ಎಲ್ ಈಸ್ ಗ್ರೇಟರ್ ದ್ಯಾನ್ ಎಕ್ಸ್ ಸಿ, ನೆನ್ಪಿಟ್ಕೊಳ್ಳಿ, ಇಂಡಕ್ಟರ್ ಡಾಮಿನೆಂಟ್ ಅಂತ. ಇಂಡಕ್ಟರ್ ಡಾಮಿನೆಂಟ್ ಅಂದರೆ ಏನು? ಕರೆಂಟ್ ಈಸ್ ಬಿಹೈಂಡ್, ವೋಲ್ಟೇಜ್ ಈಸ್ ಅಹೆಡ್. ಓಕೆ, ಸಪೋಸ್ ಎಕ್ಸ್ ಸಿ ಈಸ್ ಗ್ರೇಟರ್ ದ್ಯಾನ್ ಎಕ್ಸ್ ಎಲ್, ರಿಮೆಂಬರ್ ಕೆಪಾಸಿಟರ್ ಈಸ್ ಡಾಮಿನೆಂಟ್, ದಟ್ ಮೀನ್ಸ್ ಕರೆಂಟ್ ಈಸ್ ಅಹೆಡ್, ವೋಲ್ಟೇಜ್ ಈಸ್ ಬಿಹೈಂಡ್. ಓಕೆ, ಸೊ ಎಕ್ಸ್ ಎಲ್ ಮತ್ತು ಎಕ್ಸ್ ಸಿ ವ್ಯಾಲ್ಯೂಗಳನ್ನು ನೋಡಿ ನಾವು ಡಿಸೈಡ್ ಮಾಡ್ಬೋದು. ಈಗ ಅರ್ಥ ಆಯ್ತಲ್ವ ಈ ಪ್ರಾಬ್ಲಮನ್ನು ನಾವು ಹೆಂಗೆ ಶುರು ಮಾಡಬೇಕು ಅಂತ? ಹೆಂಗೆ ಶುರು ಮಾಡಬೇಕು ಸರ್? ಫಸ್ಟ್ ಎಕ್ಸ್ ಎಲ್ ಕಂಡುಹಿಡಿರಿ, ಆಮೇಲೆ ಎಕ್ಸ್ ಸಿ ಕಂಡುಹಿಡಿರಿ, ಎರಡನ್ನು ಕಂಪೇರ್ ಮಾಡಿ. ಎಕ್ಸ್ ಎಲ್ ಜಾಸ್ತಿ ಇದೆಯಾ? ಕರೆಂಟ್ ಈಸ್ ಲ್ಯಾಗಿಂಗ್ ಅಂತ ಬರೀರಿ. ಕರೆ ಎಕ್ಸ್ ಎಲ್ ಎಕ್ಸ್ ಸಿ ಜಾಸ್ತಿ ಇದೆಯಾ? ಕರೆಂಟ್ ಈಸ್ ಲೀಡಿಂಗ್ ಅಂತ ಬರೀರಿ. ಗೊತ್ತಾಯ್ತಲ್ವಾ? ಸೊ ನಮ್ಮ ಪ್ರಶ್ನೆ ಇವಾಗ ಅರ್ಥ ಆಗಿದೆ, ದಾರಿ ಕಾಣಿಸ್ತಾ ಇದೆ. ಇದನ್ನು ನಾನು ಹೇಳೋದು ಥಿಂಕ್ ಮಾಡಬೇಕು. ಈಗ ನಮಗೆ ದಾರಿ ಕ್ಲಿಯರ್ ಆಯಿತು, ಏನು ಎಕ್ಸ್ ಎಲ್ ಮತ್ತು ಎಕ್ಸ್ ಸಿನ ಕಂಡುಹಿಡಿಬೇಕು. ಸರಿ, ಇನ್ನೊಂದು ಪ್ರಾಬ್ಲಮ್ ಇದೆ ಇಲ್ಲಿ ಸರ್. ಎಕ್ಸ್ ಎಲ್ ಜಾಸ್ತಿ ಇದ್ದರೆ ಓಕೆ, ನೀವು ಹೇಳಿದ್ರಿ ಕರೆಂಟ್ ಈಸ್ ಬಿಹೈಂಡ್ ಅಂತ, ಎಕ್ಸ್ ಸಿ ಜಾಸ್ತಿ ಇದ್ದರೆ ಕರೆಂಟ್ ಈಸ್ ಅಹೆಡ್ ಅಂತ. ಆ್ಯಂಗಲ್ ಅಂತ, ಅಲ್ಲಿ ಆ್ಯಂಗಲ್ ಬೇರೆ ಕೇಳಿದಾರಲ್ಲ ಸರ್, ಫೈಟ್ ದ ಫೇಸ್ ಡಿಫ್ರೆನ್ಸ್ ಅಂತ ಕೇಳಿದಾರಲ್ಲ ಸರ್, 90 ಡಿಗ್ರಿ ಇರಲ್ವಾ? ಇರೋದಿಲ್ಲ. ಮತ್ತು 90 ಡಿಗ್ರಿ ಬರ್ದಿದ್ದೀರಲ್ಲ ಸರ್, ರಿಮೆಂಬರ್ ಇಟ್ ಈಸ್ ಓನ್ಲಿ ವೆನ್ ಓನ್ಲಿ ಒನ್ ಕಾಂಪೋನೆಂಟ್ ಈಸ್ ದೇರ್. ಮೂರು ಕಾಂಪೋನೆಂಟ್ಗಳಿದ್ದಾಗ ಇಲ್ಲಿ ಆ್ಯಂಗಲ್ ಚೇಂಜ್ ಆಗುತ್ತೆ. ಅಂದರೆ ಕರೆಂಟ್ ಅನ್ನೋದು ಈ ಥರ ಅಹೆಡ್ ಆಗಿರೋದಿಲ್ಲ, ಈ ಥರ ಹೆಡ್ ಆಗಿರೋದಿಲ್ಲ, ಬೇರೆ ಥರ ಹೆಡ್ ಆಗಿರುತ್ತೆ. ಇದು ವೋಲ್ಟೇಜ್ ಆದರೆ ಈ ಥರ ಅಹೆಡ್ ಆಗಿರುತ್ತೆ, ಇದು ಆ್ಯಂಗಲ್. ಹಾಗೆಯೇ ಇಲ್ಲಿ ಕೂಡ ಈ ಥರ ಬಿಹೈಂಡ್ ಆಗಿರೋದಿಲ್ಲ, ಬೇರೆ ಥರ ಬಿಹೈಂಡ್ ಆಗಿರುತ್ತೆ. ಹೀಗೆ ಈ ಥರ ಬಿಹೈಂಡ್ ಆಗಿರುತ್ತೆ. ಗೊತ್ತಾಯ್ತಾ? ಸೊ ಆ್ಯಂಗಲ್ ಬಂದು 90 ಡಿಗ್ರಿ ಅಲ್ಲ, ಅದನ್ನು ಕೂಡ ಕಂಡುಹಿಡಿಬೇಕು. ಸರಿ ಸರ್, ಎಕ್ಸ್ ಎಲ್ ಗ್ರೇಟರ್ ದ್ಯಾನ್ ಆದರೆ ಒಂದು, ಎಕ್ಸ್ ಸಿ ಗ್ರೇಟರ್ ದ್ಯಾನ್ ಅಂದರೆ ಒಂದು. ಎಕ್ಸ್ ಎಲ್ ಮತ್ತು ಎಕ್ಸ್ ಸಿ ಈಕ್ವಲ್ ಆಗಿದ್ದರೆ ಹೆಂಗೆ ಸರ್? ಎಕ್ಸ್ ಎಲ್ ಮತ್ತು ಎಕ್ಸ್ ಸಿ ಈಕ್ವಲ್ ಆಗಿದ್ದರೆ ಅದನ್ನು ನಾವು ರೆಸೋನೆನ್ಸ್ ಕಂಡೀಷನ್ ಅಂತ ಕರಿತೀವಿ. ರೆಸೋನೆನ್ಸ್ ಕಂಡೀಷನ್ ಆದಾಗ ಆ್ಯಂಗಲ್ ಈಸ್ ಜೀರೋ, ಬೋತ್ ಆಫ್ ದೆಮ್ ಆರ್ ಇನ್ ಫೇಸ್, ಫೇಸ್ ಆ್ಯಂಗಲ್ ಈಸ್ ಜೀರೋ. ಇದು ಎಮ್ ಸಿ ಕ್ಯೂನಲ್ಲಿ ಕೂಡ ಕೇಳಿದ್ದಾರೆ, ನಾನು ಯಾವುದೋ ಒಂದು ವೀಡಿಯೋದಲ್ಲಿ ಇದನ್ನು ಡಿಸ್ಕಸ್ ಮಾಡಿದ್ದೀನಿ. ಓನ್ಲಿ ರೆಸಿಸ್ಟರ್ ಅಂತ ಅದನ್ನು ಟ್ರೀಟ್ ಮಾಡಬೇಕು. ಓಕೆ, ನಮಗೆ ಪ್ರಾಬ್ಲಮ್ ಬ್ಯಾಕ್ಗ್ರೌಂಡ್ ಗೊತ್ತಾಯಿತು, ಹೌ ಟು ಗೋ ಅಹೆಡ್ ಅಂತ ಗೊತ್ತಾಯಿತು, ವಾಟ್ ಟು ಡೂ ಅಂತ ಗೊತ್ತಾಯಿತು. ಕಮ್, ಲೆಟ್ ಅಸ್ ಸ್ಟಾರ್ಟ್. ಸೊ ಇಷ್ಟೊತ್ತು ನಾನು ಪ್ರಾಬ್ಲಮನ್ನು ಹೆಂಗೆ ಅನಲೈಸ್ ಮಾಡಬೇಕು, ಆಮೇಲೆ ಯಾವ್ಯಾವ ಥರ ನಾವು ಯೋಚನೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ಡೈರೆಕ್ಟಾಗಿ ಐ ಡಿಡ್ ನಾಟ್ ಜಂಪ್ ಇನ್ ಟು ದ ಪ್ರಾಬ್ಲಮ್. ಓಕೆ, ಐ ಡಿಡ್ ನಾಟ್ ಜಂಪ್ ಇನ್ ಟು ಫೈಂಡಿಂಗ್ ದ ಸೊಲ್ಯೂಷನ್ ಫಾರ್ ದ ಪ್ರಾಬ್ಲಮ್. ಓಕೆ, ನೌ ಲೆಟ್ ಅಸ್ ಪ್ರೊಸೀಡ್. ಬಿಫೋರ್ ದಟ್ ಐ ವಿಲ್ ಎರೇಸ್ ಆಲ್ ದೀಸ್. ಮೈ ಜಾಬ್ ಈಸ್ ನೌ ವೆರಿ ಮಚ್ reduced. I have to find out what? I have to find out XL and XC. XL ಜಾಸ್ತಿನ, XC ಜಾಸ್ತಿನ, ಅಷ್ಟು ಕಂಡುಹಿಡಿದ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆದಂಗೆನೆ. ಓಕೆ, ಆ್ಯಸ್ ಯೂಶುವಲ್ ಲೆಟ್ ಅಸ್ ರೈಟ್ ಗಿವನ್ ಕ್ವಾಂಟಿಟೀಸ್. ಗಿವನ್ ಕ್ವಾಂಟಿಟೀಸ್ ಏನೇನು ಕೊಟ್ಟಿದ್ದಾರೆ ಬರ್ಕೊಂಬಿಡೋಣ. ಇಲ್ಲೇ ಇದೆ, ಎಫ್ ಇಸ್ ಈಕ್ವಲ್ ಟು 50 Hz. ಓಕೆ, ಎಲ್ ಇಸ್ ಈಕ್ವಲ್ ಟು, ಓಕೆ, ಏನು, 1 Henry. 1 Henry. ಕೆಪಾಸಿಟೆನ್ಸ್ ಇಸ್ ಈಕ್ವಲ್ ಟು 90 microfarad. ರೆಸಿಸ್ಟೆನ್ಸ್ ಇಸ್ ಈಕ್ವಲ್ ಟು 100 ohm. ಓಕೆ, ಫಸ್ಟ್ ಎಕ್ಸ್ ಎಲ್ ಕ್ಯಾಲ್ಕುಲೇಷನ್. ಎಕ್ಸ್ ಎಲ್ ಇಸ್ ಈಕ್ವಲ್ ಟು 2πfL. ನೋಡಿ, ಈಕ್ವೇಷನ್ ನೆನಪಿರಬೇಕು ನಮಗೆ, 2πfL. ಎಫ್ ಬಂದುಬಿಟ್ಟು ಫ್ರೀಕ್ವೆನ್ಸಿ, ಸಬ್ಸ್ಟಿಟ್ಯೂಟ್ ಮಾಡಿ, ದಟ್ ಈಸ್ ಈಕ್ವಲ್ ಟು 2π, ದಟ್ ಈಸ್ 2 × 3.14 ಇಂಟು 50 × 1. ಸೊ ದೇರ್ಫೋರ್ ಎಕ್ಸ್ ಎಲ್ ಇಸ್ ಈಕ್ವಲ್ ಟು, ಕ್ಯಾಲ್ಕುಲೇಟರ್ ತೊಗೊಳ್ಳಿ, ಸಿಂಪ್ಲಿಫೈ ಮಾಡಿ, 50 × 200, 100 × 100, 100 × 3.14. ಬೇಕಾದ್ರೆ ಪಾಸ್ ಮಾಡಿ ಕ್ಯಾಲ್ಕುಲೇಟರ್ಲಿ ಮಾಡಿ, 314 ಬರುತ್ತೆ. ಆಮೇಲೆ ಆಗಲೇ ಹೇಳಿದೆ ಇದು ಅಪೋಸಿಷನ್ ಅಂತ, ಹಾಗಾಗಿ ಅದಕ್ಕೆ ಎಸ್ ಐ ಯೂನಿಟ್ ಇರಲೇಬೇಕು. ಇಟ್ ಈಸ್ ನಥಿಂಗ್ ಬಟ್ ಓಮ್. ಓಕೆ, ಎಕ್ಸ್ ಎಲ್ ಆಯಿತು, ಈಗ ಎಕ್ಸ್ ಸಿ ಕಡೆ ಹೋಗೋಣ. ಎಕ್ಸ್ ಸಿ ಬಂತು ಅಂತಂದರೆ ನಮಗೆ ಆಲ್ಮೋಸ್ಟ್ ಆನ್ಸರ್ ಪಕ್ಕಾ ಆದಂಗೆನೆ. ಓಕೆ, ನೌ ಇಟ್ ಈಸ್ ಟೈಮ್ ಟು ಫೈಂಡ್ ಔಟ್ ಎಕ್ಸ್ ಸಿ. ಎಕ್ಸ್ ಸಿ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ದಟ್ ಈಸ್ 1/2πfC.
ದಟ್ ಈಸ್ ಈಕ್ವಲ್ ಟು 1/2 × 3.14 × 50 × C ವ್ಯಾಲ್ಯೂ 90 µm ದಟ್ ಮೀನ್ಸ್ 10⁻⁶. ಸೊ ಸಿಂಪ್ಲಿಫೈ ಮಾಡ್ಕೊಳ್ಳಿ, ಕ್ಯಾಲ್ಕುಲೇಟರ್ ತೊಗೊಳ್ಳಿ. 10⁻⁶ ಮೇಲೆ ಹೋದರೆ 10⁻⁶ ಆಗುತ್ತೆ, ದಟ್ ಈಸ್ 1 ಫಾಲೋಡ್ ಬೈ 6 ಝೀರೋಸ್. ಓಕೆ, 1, 2, 3, 4, 5, 1, 2, 3, 4, 5, 6 ಆಯಿತು, ಡಿವೈಡೆಡ್ ಬೈ 2 × 3.14 × 50. ಸೊ ಇಷ್ಟನ್ನು ಸಿಂಪ್ಲಿಫೈ ಮಾಡಿದ್ರೆ 314 ಬಂತು ಇಂಟು 9. ನಾನಿಲ್ಲಿ ಮಾಡ್ತಾ ಇದ್ದೀನಿ, ಒಂದೇ ಸತಿ ಕ್ಯಾಲ್ಕುಲೇಟರ್ ಸಾಲ್ವ್ ಮಾಡಿ. ಕಮರ್ಷಿಯಲ್ ಕ್ಯಾಲ್ಕುಲೇಟರ್ ಸೈಂಟಿಫಿಕ್ ತೊಗೋಬೇಡಿ, ನಾನಿನ್ನು ಸೈಂಟಿಫಿಕ್ ತೊಗೋತಾ ಇದ್ದೀನಿ, ಬಟ್ ನೀವು ಕಮರ್ಷಿಯಲಲ್ಲೇ ಮಾಡಬೇಕು. 1,000 × 10,000 = 1,00,000 / 10,00,000 ಡಿವೈಡೆಡ್ ಬೈ 314 ಡಿವೈಡೆಡ್ ಬೈ 9. ಸೊ 35.38 ಬರ್ತಾ ಇದೆ. ಒನ್ ಮಿನಿಟ್, ಐ ವಿಲ್ ಚೆಕ್ ದಿ ಆನ್ಸರ್. ಎಸ್, ಒನ್ ಮಿನಿಟ್. 10⁻⁶ ಅಲ್ವಾ, ಹಾಂ, 1 × 6 ಡಿವೈಡೆಡ್ ಬೈ 314 ಡಿವೈಡೆಡ್ ಬೈ 9, ದಟ್ ಈಸ್ ಈಕ್ವಲ್ ಟು 353. ಜಸ್ಟ್ ಒನ್ ಮಿನಿಟ್, ಲೆಟ್ ಮೀ 90 ಓ, ಇಲ್ಲಿ ಮಿಸ್ಟೇಕ್ ಆಯಿತು, 9 ಅಲ್ಲ, 90 ಕರೆಕ್ಟ್. ಸೊ 90, ಸೊ 35.38, ದಿಸ್ ಈಸ್ ಈಕ್ವಲ್ ಟು 35.38 ಓಮ್. ಸೊ ಆಲ್ಮೋಸ್ಟ್ ವಿ ಆರ್ ಕ್ಲೋಸ್ ಟು ದಿ ಆನ್ಸರ್. ಸೊ ನಾನು ಅವಾಗಲೇ ಹೇಳಿದೆ, ಎಕ್ಸ್ ಎಲ್ ಮತ್ತು ಎಕ್ಸ್ ಸಿನ ಕಂಡುಹಿಡಿಯಬೇಕು. ಎಕ್ಸ್ ಎಲ್ಲು ಬಂತು, ಎಕ್ಸ್ ಸಿನೂ ಬಂತು. ಗಮನಿಸಿ, ಎಕ್ಸ್ ಸಿ ಇಷ್ಟಿದೆ, ಎಕ್ಸ್ ಎಲ್ ಇಷ್ಟಿದೆ, ಯಾವುದು ಜಾಸ್ತಿ ಇದೆ ನೋಡಿ ನೀವೇ. ಸರಿ, ಎಕ್ಸ್ ಎಲ್ ಜಾಸ್ತಿ ಇದೆ, ಎಕ್ಸ್ ಎಲ್ ಜಾಸ್ತಿ ಇದೆ ಅಂದ ಮಾತ್ರಕ್ಕೆ ಸಲ್ಯೂಷನ್ ಏನು? ಕರೆಂಟ್ ಈಸ್ ಬಿಹೈಂಡ್ ಅಥವಾ ಕರೆಂಟ್ ಈಸ್ ಲ್ಯಾಗಿಂಗ್ ದಿ ವೋಲ್ಟೇಜ್, ಐ ಲ್ಯಾಗ್ಸ್ ವಿ ಅಂತ ಅವನು ಕೇಳಿರೋದು ಅದೇ ತಾನೇ. ವೆದರ್ ಕರೆಂಟ್ ಲೀಡ್ಸ್ ಆರ್ ಲ್ಯಾಗ್ಸ್? ಸರ್, ಲ್ಯಾಗ್ಸ್ ಸರ್. ಸೊ ಒಂದು ಪಾರ್ಟ್ ಮುಗೀತು, ಮತ್ತೆ ಮುಂದೆ ಬರೆದು ಅವನೇನು ಹೇಳ್ತಾನೆ, ವಾಟ್ ಈಸ್ ದ ಫೇಸ್ ಡಿಫ್ರೆನ್ಸ್ ಅಂತ. ಆ್ಯಂಗಲನ್ನು ಕಂಡುಹಿಡಿಬೇಕು. ಆ್ಯಂಗಲನ್ನು ಕಂಡುಹಿಡಿಯಲಿಕ್ಕೆ ಒಂದು ಇಕ್ವೇಷನ್ ಇದೆ, ಟ್ಯಾನ್ ಫೈ. ಫಾರ್ಮುಲಾಗಳಂತೂ ಬಹಳ ಕೇರ್ಫುಲ್ಲಾಗಿ ನೀವು ಕಲ್ತಿರಬೇಕು. ಎಕ್ಸ್ ಎಲ್ ಮೈನಸ್ ಎಕ್ಸ್ ಸಿ ಡಿವೈಡೆಡ್ ಬೈ ಆರ್, ದಿಸ್ ಈಸ್ ದ ಫಾರ್ಮುಲಾ. ಇಲ್ಲಿ ಮಕ್ಕಳೇ, ಈ ಎಕ್ಸ್ ಎಲ್ ಮೈನಸ್ ಎಕ್ಸ್ ಸಿ ಇದೆಯಲ್ಲ, ಅದು ಆ್ಯಕ್ಚುಲಿ ಎಕ್ಸ್ ಎಲ್ ಡಿಫ್ರೆನ್ಸ್ ಎಕ್ಸ್ ಸಿ. ಇಟ್ ಕ್ಯಾನ್ ಬಿ ಎಕ್ಸ್ ಎಲ್ ಮೈನಸ್ ಎಕ್ಸ್ ಸಿ ಆರ್ ಎಕ್ಸ್ ಸಿ ಮೈನಸ್ ಎಕ್ಸ್ ಎಲ್, ಯಾವ್ದು ಬೇಕಾದ್ರೂ ಆಗಿರ್ಬೋದು. ಯಾವುದು ಜಾಸ್ತಿ ಇರುತ್ತೋ ಅದರಲ್ಲಿ ಕಡಿಮೆ ಇರೋದನ್ನು ಕಳಿಬೇಕು. ಎಕ್ಸ್ ಎಲ್ ಜಾಸ್ತಿ ಇದ್ದರೆ ಈ ಗೋ ಫಾರ್ ಎಕ್ಸ್ ಎಲ್ ಮೈನಸ್ ಎಕ್ಸ್ ಸಿ, ಎಕ್ಸ್ ಸಿನೇ ಜಾಸ್ತಿ ಇದ್ದರೆ ಗೋ ಫಾರ್ ಎಕ್ಸ್ ಸಿ ಮೈನಸ್ ಎಕ್ಸ್ ಎಲ್. ಕನ್ಕ್ಲೂಷನ್ ಇಲ್ಲಿ ಬರೆದು ಬಿಡ್ತೀವಿ, ಎಕ್ಸ್ ಎಲ್ ಜಾಸ್ತಿ ಇದ್ದರೆ ಐ ಈಸ್ ಬಿಹೈಂಡ್ ಅಂತ, ಎಕ್ಸ್ ಸಿ ಜಾಸ್ತಿ ಇದ್ದರೆ ಐ ಈಸ್ ಅಹೆಡ್ ಅಂತ. ಓಕೆ, ವಿತ್ ದಿಸ್ ಲೆಟ್ ಅಸ್ ಪ್ರೊಸೀಡ್. ಟ್ಯಾನ್ ಫೈ ಈಸ್ ಈಕ್ವಲ್ ಟು 314 − 35 − 35.38 ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ 100. ವೆಲ್, ಲೆಟ್ ಅಸ್ ಸಿಂಪ್ಲಿಫೈ ದಿಸ್. 314 − 314 − 35.38 ಡಿವೈಡೆಡ್ ಬೈ 100. ನಿಮ್ಮ ಹತ್ರ ಕ್ಯಾಲ್ಕುಲೇಟರ್ ಇದೆ, ಸಿಂಪ್ಲಿಫೈ ಮಾಡಿ. ದಿಸ್ ಕಮ್ಸ್ ಔಟ್ ಟು ಬಿ 2.786. ದಿಸ್ ಈಸ್ ಟ್ಯಾನ್ ಫೈ. ಓಕೆ, ಟ್ಯಾನ್ ಫೈ ಏನೋ ಬಂತು, ಆದರೆ ಇಷ್ಟಕ್ಕೆ ನಿಲ್ಸಂಗಿಲ್ಲ, ನೀವು ಫೈಯನ್ನು ಕಂಡುಹಿಡಿಬೇಕು. ಇಟ್ ಈಸ್ ನಥಿಂಗ್ ಬಟ್ ಟ್ಯಾನ್ ಇನ್ವರ್ಸ್ ಆಫ್ 2.786. ಈಗ ಬರುತ್ತೆ ಪ್ರಾಬ್ಲಮ್. ನೀವು ಲಾಗ್ ಬುಕ್ಕನ್ನು ತೊಗೋಬೇಕು. ಇನ್ನೊಂದು ವೀಡಿಯೋದಲ್ಲಿ ಲಾಗನ್ನು ಹೆಂಗೆ ಯೂಸ್ ಮಾಡೋದು ನಾನು ಹೇಳ್ಕೊಡ್ತೀನಿ. ಲಾಗ್ ಬುಕ್ಕಲ್ಲಿ ಲಾಗರಿದಮಿಕ್ ಟ್ಯಾಂಜೆಂಟ್, ನ್ಯಾಚುರಲ್ ಟ್ಯಾಂಜೆಂಟ್ ಅಂತ ಇರುತ್ತೆ. ಸೊ ಆ ಪೇಜನ್ನು ಓಪನ್ ಮಾಡ್ಕೋಬೇಕು. ಓಕೆ, ನ್ಯಾಚುರಲ್ ಟ್ಯಾಂಜೆಂಟ್ಗೆ ಹೋಗಿ ಇನ್ವರ್ಸ್ ವ್ಯಾಲ್ಯೂಸನ್ನು ಹುಡುಕಬೇಕು. ಹೆಂಗೆ ಹುಡುಕೋದು? ಆ ಶೀಟಲ್ಲಿ ಈ 2.786 ಎಲ್ಲಿದೆ ನೋಡಿ, ಎಲ್ಲೋ ಒಂದು ಕಡೆ ಇರುತ್ತೆ. 2.786 ಎಲ್ಲೋ ಒಂದು ಕಡೆಗೆ ಇರುತ್ತೆ. ಸೊ ಆ ವ್ಯಾಲ್ಯೂ ಸಿಕ್ಕ ತಕ್ಷಣ ಹೀಗೆ ಬನ್ನಿ, ಡಿಗ್ರಿ ಕಾಣುತ್ತೆ, ಮೇಲೆ ಹೋಗಿ ಮಿನಿಟ್ ಕಾಣಿಸುತ್ತೆ. ಸೊ ಇಲ್ಲಿ ಮತ್ತು ಇಲ್ಲಿ ಏನಿದೆ ಅವೆರಡನ್ನು ಸೇರಿಸ್ಕೊಂಡು ಬರೆದ್ಬಿಟ್ರೆ ನಿಮಗೆ ಟ್ಯಾನ್ ಇನ್ವರ್ಸ್ ಬಂತು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಈಗ ಸದ್ಯಕ್ಕೆ ನಾನು ಕ್ಯಾಲ್ಕುಲೇಟರ್ ಮಾಡಿ ಟ್ಯಾನ್ ಇನ್ವರ್ಸನ್ನು ಬರೆದ್ಬಿಡ್ತೀನಿ. ಓಕೆ, ಸೊ ದಿಸ್ ಕಮ್ಸ್ ಔಟ್ ಟು ಬಿ 70.2 degrees. ಸೊ ಫೈ ಈಸ್ ಈಕ್ವಲ್ ಟು 70.2 degrees ಬಂತು. ಇದರ ಅರ್ಥ ಏನು? ಕರೆಂಟು ವೋಲ್ಟೇಜ್ಗಿಂತ 70 degrees ಆಲ್ಮೋಸ್ಟ್ ಹಿಂದಕ್ಕಿದೆ. ಇದು ವೋಲ್ಟೇಜ್ ಆದರೆ ಕರೆಂಟ್ ಅನ್ನೋದು ಆಲ್ಮೋಸ್ಟ್ ಇಲ್ಲಿದೆ. ಈ ಆ್ಯಂಗಲ್ಲು ಅರೌಂಡ್ 70.2 degrees ಇದೆ. ಗೊತ್ತಾಯ್ತಲ್ವಾ? ಸೊ ದಿಸ್ ಈಸ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಸೊ ಐ ಹೋಪ್ ಯು ಫಾಲೋ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇದನ್ನೇ ಬೇಕಾದರೆ ಅವರು ಇನ್ನೂ ಟ್ವಿಸ್ಟ್ ಮಾಡಿ ಫೈಂಡ್ ದ ಇಂಪೆಡೆನ್ಸ್ ಇನ್ ದ ಸರ್ಕ್ಯೂಟ್.
ಆಯಿತಾ, ಅಥವಾ ಫೈಂಡ್ ದ ಕರೆಂಟ್ ಇನ್ ದ ಸರ್ಕ್ಯೂಟ್, ಇವೆಲ್ಲನೂ ಕೇಳ್ಬೋದು. ಆ ಥರ ಪ್ರಾಬ್ಲಮ್ಸನ್ನು ನಾನು ಮಾಡಿಸ್ತೀನಿ. ವೆಲ್, ವಿತ್ ದಿಸ್ ಐ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ದ ನೆಕ್ಸ್ಟ್ ಕ್ವಶನ್ ಕಮ್ಸ್ ಲೈಕ್ ದಿಸ್. ಹಾಂ, ಇಲ್ಲಿ ನೋಡಿ ಆನ್ಸರನ್ನು ಕೊಟ್ಟಿದ್ದೀನಿ. ಟ್ಯಾನ್ ಫೈ ಇಸ್ ಈಕ್ವಲ್ ಟು 2.78, ಫೈ ಇಸ್ ಈಕ್ವಲ್ ಟು 70.25, 70.2 ಅಷ್ಟೇ ಬರುತ್ತೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಕ್ವಶನ್, ಓ ಸಾರಿ, ಹಾಂ, ನೌ ದಿಸ್ ಈಸ್ ಫ್ರಮ್ ಜಮೆಟ್ರಿಕಲ್ ಆಪ್ಟಿಕ್ಸ್ ಕ್ವಶನ್ ಹೋಗ್ತೀನಿ. ಆ್ಯಂಡ್ ಈಕ್ವಿಲ್ಯಾಟ್ರಲ್ ಪ್ರಿಸಮ್ ಈಸ್ ಮೇಡ್ ಆಫ್ ಗ್ಲಾಸ್ ಆಫ್ ಅನ್ನೋನ್ ರಿಫ್ರಾಕ್ಟಿವ್ ಇಂಡೆಕ್ಸ್. ರಿಫ್ರಾಕ್ಟಿವ್ ಇಂಡೆಕ್ಸ್ ಗೊತ್ತಿಲ್ಲ ಪ್ರಿಸಮ್ ಇಂದು. ಪ್ಯಾರಲಲ್ ಬೀಮ್ ಆಫ್ ಲೈಟ್ ಈಸ್ ಇನ್ಸಿಡೆಂಟ್ ಆನ್ ಎ ಫೇಸ್ ಆಫ್ ಪ್ರಿಸಮ್. ಆ್ಯಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಈಸ್ 40 degrees. ಫೈಂಡ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್. ಏನನ್ನು ಕಂಡುಹಿಡಿಬೇಕು? ಆಫ್ ದ ಮೆಟೀರಿಯಲ್ ಆಫ್ ದ ಪ್ರಿಸಮ್. ಪ್ರಿಸಮನ್ನು ಯಾವುದೋ ಒಂದು ಮೆಟೀರಿಯಲಲ್ಲಿ ಮಾಡಿರ್ತಾರಲ್ಲ, ಅದರ ಆ್ಯಂಗಲ್ ಆಫ್, ಸಾರಿ, ಅದರ ರಿಫ್ರಾಕ್ಟಿವ್ ಇಂಡೆಕ್ಸನ್ನು ಕಂಡುಹಿಡಬೇಕು. ಅದು ಒಂದು ಭಾಗ. ಎರಡನೇ ಭಾಗ, ಇದ ಪ್ರಿಸಮ್ ಈಸ್ ಪ್ಲೇಸ್ಡ್ ಇನ್ ವಾಟರ್, ವಾಟರ್ನ ಒಳಗಡೆ ಮುಳುಗಿಸ್ಬಿಟ್ಟು ವಾಟರ್ನ ರಿಫ್ರಾಕ್ಟಿವ್ ಇಂಡೆಕ್ಸ್ ಕೊಟ್ಟಿದ್ದಾರೆ. ಆಗ ವಾಟ್ ಈಸ್ ಅ ನ್ಯೂ ಆ್ಯಂಗಲ್ ಆಫ್ ಡಿವಿಯೇಷನ್, ವಾಟ್ ಈಸ್ ಅ ನ್ಯೂ ಆ್ಯಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್. ಪ್ರಾಬ್ಲಮನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಒಂದು ಪ್ರಿಸಮ್ ಇದೆ, ಜಸ್ಟ್ ವೈಟ್, ಒಂದು ಪ್ರಿಸಮ್ ಇದೆ. ಆ ಪ್ರಿಸಮ್ ಸದ್ಯಕ್ಕೆ ಏರ್ ಅಲ್ಲಿ ಇದೆ. ಪ್ರಿಸಮ್ ಅನ್ನು ನಾನು ಈ ಥರ ಬರಿತೀನಿ. ಅವರೇ ಹೇಳಿದರೆ ಈಕ್ವಿಲ್ಯಾಟ್ರಲ್ ಪ್ರಿಸಮ್ ಅಂತ. ಆಲ್ ದ ಸೈಡ್ಸ್ ಆರ್ ಈಕ್ವಲ್, ದೆನ್ ಆ್ಯಂಗಲ್ ಆಫ್ ಪ್ರಿಸಮ್ ಅವ್ರು ಹೇಳದೇ ಹೋದರೂ ಕೂಡ 60 degrees, ಯಾಕಂದರೆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲಲ್ಲಿ ಎಲ್ಲ ಕೂಡ ಸೇಮ್ ಇರುತ್ತೆ. ಆಯಿತಾ, ಇದು ಬೇಸ್ ಇದು. ಓಕೆ, ಇದರ ಮೇಲೆ ಒಂದು ರೇ ಆಫ್ ಲೈಟ್ ಬೀಳುತ್ತೆ. ಬಿದ್ದು ಸ್ಟ್ರೈಟಾಗಿ ಹೀಗೆ ಹೋಗೋದಿಲ್ಲ, ಹೀಗೆ ರಿಫ್ರಾಕ್ಟ್ ಆಗಿ ಈ ಥರ ಹೊರ ಚಿಮ್ಮುತ್ತೆ. ದಿಸ್ ಈಸ್ ದ ಆ್ಯಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್. ಗೊತ್ತಾಗ್ತಾ ಇದೆಯಾ? ಸೊ ನಮಗೆ ಒಂದು ಈಕ್ವೇಷನನ್ನು ಡಿರೈವ್ ಮಾಡಿ ಅಭ್ಯಾಸ ಇದೆ. ಏನಪ್ಪ ಅಂತಂದರೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಈಸ್ ಈಕ್ವಲ್ ಟು ಸೈನ್ ಆಫ್ ಎ ಪ್ಲಸ್ ಡಿ ಡಿವೈಡೆಡ್ ಬೈ ಟು ಡಿವೈಡೆಡ್ ಬೈ ಸೈನ್ ಆಫ್ ಎ ಡಿವೈಡೆಡ್ ಬೈ ಟು. ಇದು ಒಂದು ಈಕ್ವೇಷನ್, ಇದು ಕೂಡ ಡಿರೈವೇಷನ್, ಭಾಳ ಮುಖ್ಯವಾದ ಡಿರೈವೇಷನ್. ಇದು ಆ್ಯಕ್ಚುಲಿ ಎನ್ ಆಫ್ 2, 1 ಅಂತ, ಬಟ್ ಅದನ್ನು ಆಮೇಲೆ ಬರಿತೀನಿ ಬಿಡಿ. ಈಗ ಸದ್ಯಕ್ಕೆ ಈ ಪ್ರಾಬ್ಲಮ್ ಇಷ್ಟು ಸಾಕು. ವೆಲ್, ಲೆಟ್ ಅಸ್ ಸಬ್ಸ್ಟಿಟ್ಯೂಟ್. ಎ ಗೊತ್ತಿದೆ, ಮತ್ತು ಡಿವಿಯೇಷನ್, ಆ್ಯಂಗಲ್ ಆಫ್ ಡಿವಿಯೇಷನ್ ಕೊಟ್ಟಿದ್ದಾರೆ. ಡಿ ಈಸ್ ಈಕ್ವಲ್ ಟು 40 degrees ಅಂತ ನಾವು ಸಿಂಪ್ಲಿಫೈ ಯೂಸಿಂಗ್ ದಿಸ್ ಫಾರ್ಮುಲಾ. ಸೊ ದೇರ್ ಫೋ n is equal to sine of a plus d, that is 60 plus 40 divided by 2 divided by sine of 60 divided by 2. ಕಾಣಿಸ್ತಾ ಇದೆಯಾ? ದಟ್ ಈಸ್ ಎನ್ ಇಸ್ ಈಕ್ವಲ್ ಟು ಸೈನ್ ಆಫ್ 60 + 40/2 ಅಂದರೆ 100/2 ಅಲ್ವಾ. ಸೊ ಒಂದು ಸ್ಟೆಪ್ಪನ್ನು ಜಂಪ್ ಮಾಡ್ತೀನಿ. 100/2 ಅಂದರೆ ಸೈನ್ 50 ಅಂತ ಬರಿಬೋದಾ? ಅದೇ ಥರ ಸೈನ್ ಆಫ್ 60/2, 60/2 ಅಂದರೆ 30 ಅಲ್ವಾ. ಸೊ ಡೈರೆಕ್ಟಾಗಿ ಸೈನ್ 30 ಅಂತ ಬರಿತೀನಿ. ಒನ್ಸ್ ಅಗೇನ್ ನೀವು ಲಾಗ್ ಬುಕ್ಕನ್ನು ತೊಗೋಬೇಕು. ಲಾಗ್ ಬುಕ್ಕನ್ನು ತೊಗೊಂಡು ಸೈನ್ 50 ಮತ್ತು ಸೈನ್ 30 ಮಾಡಬೇಕು. ಸೈನ್ 30 ಎಲ್ರಿಗೂ ಗೊತ್ತಿದೆ, 0.5 ಅಂತ. ಸೈನ್ 30 ಅಂದರೆ ಸೈನ್ 30 ಈಸ್ ಈಕ್ವಲ್ ಟು ಹಾಫ್ ಅಂತ ಗೊತ್ತಿದೆ. ಇದನ್ನು ನೀವು ಲಾಗ್ ಬುಕ್ಕನ್ನು ಕಂಡುಹಿಡಿಯಿರಿ. ಲಾಗ್ ಬುಕ್ಕಲ್ಲಿ ನೋಡಿ, ಒನ್ಸ್ ಅಗೇನ್ ಲಾಗ್ ಬುಕ್ಕಿಗೆ ಬನ್ನಿ. ನ್ಯಾಚುರಲ್ ಸೈನಿಗೆ ಹೋಗಿ ಡಿಗ್ರಿ ನೋಡ್ಕೊಂಬನ್ನಿ. 50 degrees ಮುಂದೆ 0 minutes ಕೆಳಗಡೆ ಏನು ನಂಬರ್ ಇದೆ ನೋಡ್ಕೊಳ್ಳಿ. ದಟ್ ಈಸ್ ದಿ ಸೈನ್ 50 ವ್ಯಾಲ್ಯೂ. ಈಗ ಸದ್ಯಕ್ಕೆ ನಾನು ಡೈರೆಕ್ಟಾಗಿ ಇಲ್ಲಿ ಬರೆದಿರ್ತೀನಿ, ಬಟ್ ನೀವು ಲಾಗ್ ಬುಕ್ಕನ್ನು ನೋಡಬೇಕು. ಸೈನ್ 50 degrees ಬಂದು 0.7663. ಓಕೆ, ಹಾಂ, ಇವೆರಡರದ್ದು ವ್ಯಾಲ್ಯೂ ಮಾಡಿ. ದಟ್ ಮೀನ್ಸ್ 0.7663 ಡಿವೈಡೆಡ್ ಬೈ 0.5 ಕಮ್ಸ್ ಔಟ್ ಟು ಬಿ 1.53. ಸೊ ಸೆಕೆಂಡ್ ಡೆಸಿಮಲ್ಗೆ ಇಟ್ಟರೆ ಸಾಕು ರಿಫ್ರಾಕ್ಟಿವ್ ಇಂಡೆಕ್ಸನ್ನು. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಪ್ರಿಸಮ್ ಈಸ್ 1.53. ಗೊತ್ತಾಯ್ತಲ್ವ? ಬಹಳ ಸಿಂಪಲ್, ಒಂದೇ ಕ್ವಶನ್, ಡೈರೆಕ್ಟಾಗಿದೆ ಕ್ವಶನ್ನು. ಎರಡನೇ ಪಾರ್ಟ್ ಬಂದುಬಿಟ್ಟು ಸ್ವಲ್ಪ ಟ್ವಿಸ್ಟ್ ಮಾಡಿದ್ದಾರೆ. ಏನಂತ ಟ್ವಿಸ್ಟ್ ಮಾಡಿದ್ದಾರೆ? ಈ ಪ್ರಿಸಮನ್ನು ನೀರಿನಲ್ಲಿ ಇಟ್ಟರೆ, ಅಂದರೆ ಇದ್ರ ಸುತ್ತಲೂ ನೀರಿದೆ. ಓಕೆ, ಇಲ್ಲಿ ಸುತ್ತ ನೀರಿದೆ. ನೀರಿನಲ್ಲಿ ಇಟ್ಟಾಗ ಡಿವಿಯೇಷನ್ ಚೇಂಜ್ ಆಗುತ್ತೆ. ಆ ಡಿವಿಯೇಷನ್ ಏನು ಅಂತ ಕೇಳಿದ್ದಾರೆ. ಓಕೆ, ಈಗ ಗಮನಿಸಿ, ಇದೇ ಫಾರ್ಮುಲಾನ ಮತ್ತೊಮ್ಮೆ ಬಳಸ್ತೀನಿ. ಎನ್ ಇಸ್ ಈಕ್ವಲ್ ಟು ಸೈನ್ ಆಫ್ ಎ ಪ್ಲಸ್ ಡಿ ಡಿವೈಡೆಡ್ ಬೈ ಟು ಡಿವೈಡೆಡ್ ಬೈ ಸೈನ್ ಆಫ್ ಎ ಡಿವೈಡೆಡ್ ಬೈ ಟು. ಆದರೆ ಒಂದು ವ್ಯತ್ಯಾಸ ಏನು ಗೊತ್ತಾ? ನಾನಲ್ಲಿನ ಸುಮ್ಮನೆ ಎನ್ ಅಂತ ಬರೆದಿದ್ದೆ. ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್, ದಿಸ್ ಈಸ್ ಎನ್ ಆಫ್ 2, 1. ಎನ್ ಆಫ್ 2, 1 ಅಂದರೆ ಏನು? ಇದು ಸೆಕೆಂಡ್ ಮೀಡಿಯಮ್ಮು, ಇದು ಫಸ್ಟ್ ಮೀಡಿಯಮ್ಮು. ಓಕೆ, ಎನ್ ಆಫ್ 2, 1 ಅಂದರೆ ವಿ ಶುಡ್ ರೈಟ್ ಇಟ್ ಆಸ್ ಎನ್ 2/N1 ಅಂತ. ಎನ್ 2 ಈಸ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಿ ಪ್ರಿಸಮ್, ಎನ್ 1 ಈಸ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಿ ಸರೌಂಡಿಂಗ್.
ಮುಂಚೆ ಯಾಕೆ ಸರ್ ಬರೀಲಿಲ್ಲ? ಯಾಕೆ ಬರೀಲಿಲ್ಲ ಅಂದರೆ ಮುಂಚೆ ಸರೌಂಡಿಂಗಲ್ಲಿ ಏರ್ ಇತ್ತು, ಹಾಗಾಗಿ ಎನ್ ಟು ಡಿವೈಡೆಡ್ ಬೈ ಒನ್ ಅಂತ ಬರಿಬೇಕಿತ್ತು ನಾನು. ಬಿಕಾಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಏರ್ ಈಸ್ ಒನ್, ಒನ್ ಬರೆದ್ರು ಒಂದೇ ಬಿಟ್ಟರು ಒಂದೇ, ಹಾಗಾಗಿ ನಾನು ಸಿಂಪಲ್ ಆಗಿ ಎನ್ ಟು ಅಥವಾ ಬರೀ ಎನ್ ಅಂತ ಬರೆದೆ. ಆದರೆ ಈಗ ಹಂಗಾಗಲ್ಲ, ಬಿಕಾಸ್ ಸರೌಂಡಿಂಗ್ ಈಸ್ ನಾಟ್ ಏರ್, ಇಟ್ ಈಸ್ ನೌ ಸರೌಂಡೆಡ್ ಬೈ ವಾಟರ್. ದೇರ್ಫೋರ್ ಐ ಶುಡ್ ರೈಟ್ ಇಟ್ ಆಸ್ ಎನ್ ಟು ಡಿವೈಡೆಡ್ ಬೈ ಎನ್ ಒನ್, ದಟ್ ಈಸ್ ಈಕ್ವಲ್ ಟು ಸಿಂಪ್ಲಿಫೈ ಮಾಡ್ಕೊಂಡು ಹೋಗಿ ಸೈನ್ ಆಫ್ ಆ್ಯಂಗಲ್ 60 ಪ್ಲಸ್ ಡಿ, ಇದನ್ನೇ ನಾವು ಕಂಡುಹಿಡಿಬೇಕಾಗಿರೋದು. ವಾಟ್ ಈಸ್ ಅ ನ್ಯೂ ಆ್ಯಂಗಲ್ ಆಫ್ ಡಿವಿಯೇಷನ್, ಓಕೆ, ಡಿವೈಡೆಡ್ ಬೈ ಕೆಳಗಡೆಯಿಂದ ಡೈರೆಕ್ಟಾಗಿ ಸೈನ್ 30 ಅಂತ ಬರೆದು ಬಿಡ್ತೀನಿ, ಬಿಕಾಸ್ ಸೈನ್ ಆಫ್ 60 ಡಿವೈಡೆಡ್ ಬೈ 2, ಸರಿನಾ? ಈಗ ಎನ್ ಟು ವ್ಯಾಲ್ಯೂ ಗೊತ್ತಿದೆ, ದಟ್ ಈಸ್ ದಿಸ್ ಒನ್, ದಿಸ್ ಈಸ್ ಎನ್ ಟು, 1.53 ಡಿವೈಡೆಡ್ ಬೈ ಎನ್ ಒನ್ ವ್ಯಾಲ್ಯೂ ಕೊಟ್ಟಿದ್ದಾರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್, 1.33 ಈಸ್ ಈಕ್ವಲ್ ಟು ಸೈನ್ ಆಫ್ 60 ಪ್ಲಸ್ ಡಿ ಡಿವೈಡೆಡ್ ಬೈ 2 ಹೋಲ್ ಥಿಂಗ್ ಡಿವೈಡೆಡ್ ಬೈ 0.5 ಹೋಲ್ ಥಿಂಗ್ ಡಿವೈಡೆಡ್ ಬೈ 0.5. ಓಕೆ, ಇದನ್ನು ಸಿಂಪ್ಲಿಫೈ ಮಾಡಿ 1.53 ಡಿವೈಡೆಡ್ ಬೈ 1.33 ದಟ್ ಈಸ್ ಈಕ್ವಲ್ ಟು 1.15. ಸೊ ಎಲ್ ಎಚ್ ಎಸ್ ಈಸ್ 1.15, ದಟ್ ಈಸ್ ಈಕ್ವಲ್ ಟು ಸೇಮ್ ಸೈನ್ ಆಫ್ ಇಲ್ಲೇನಿದೆ ಅದನ್ನು ಬರೆದ್ಬಿಡ್ತೀನಿ, 60 ಪ್ಲಸ್ ಡಿ ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ 0.5. ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಇದು 0.575575 ಈಸ್ ಈಕ್ವಲ್ ಟು ಸೈನ್ ಆಫ್ 60 ಪ್ಲಸ್ ಡಿ ಡಿವೈಡೆಡ್ ಬೈ 2 ಇಷ್ಟು ಬಂತು. ಸೊ ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ, ಈ ಡಯಾಗ್ರಾಮನ್ನು ಎರೇಸ್ ಮಾಡ್ಕೋತೀನಿ. ಸೊ ಇಲ್ಲಿಗೆ ಬರೋಣ, ಮತ್ತೆ ಇದು ಕಂಟಿನ್ಯೂ ಆಗುತ್ತೆ, ಇಲ್ಲಿಂದ ಇಲ್ಲಿ ಕಂಟಿನ್ಯೂ ಆಗುತ್ತೆ. ಓಕೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ದೀನಿ, ಸೈನ್ ಆಫ್ 60 ಪ್ಲಸ್ ಡಿ ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು 0.575. ನನಗೆ ಬರೀ ಡಿ ಬೇಕಾಗಿರೋದ್ರಿಂದ 60 ಪ್ಲಸ್ ಡಿ ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ 0.575. ಆಗಲೇ ನಾನು ಟ್ಯಾನ್ ಇನ್ವರ್ಸನ್ನು ಹೇಳಿದ್ನಲ್ಲ, ಅದೇ ಥರ ಇಲ್ಲಿ ಸೈನ್ ಇನ್ವರ್ಸನ್ನು ಕೂಡ ಮಾಡಿ ನಾನೀಗ ಮಾಡ್ಕೊಂಬಿಡ್ತೀನಿ. ಸೈನ್ ಇನ್ವರ್ಸ್ ಎಷ್ಟು ಬರುತ್ತೆ? ಸೈನ್ ಇನ್ವರ್ಸ್ ಆಫ್ 0.575 ಕಮ್ಸ್ ಔಟ್ ಟು ಬಿ 35.1 ಬರುತ್ತೆ. ಸೊ 60 ಪ್ಲಸ್ ಡಿ ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು 35.1, ಆಲ್ಮೋಸ್ಟ್ 30 degrees ಹತ್ರ. 0.5 ಇದ್ದರೆ ಸೈನ್ ಇನ್ವರ್ಸ್ ಆಫ್ 0.5 ಅನ್ನು 30 ಅಂತ ಬರಿತೀವಲ್ಲ ಆ ಲೆಕ್ಕಾಚಾರಕ್ಕೆ. ಸೊ 60 ಪ್ಲಸ್ ಡಿ ಈಸ್ ಈಕ್ವಲ್ ಟು 2 ಈ ಕಡೆ ಬಂದರೆ ದಿಸ್ ಬಿಕಮ್ಸ್ 70.2, 2 ಇಂದ ಮಲ್ಟಿಪ್ಲೈ ಮಾಡಿದೆ. ಸೊ ಡಿ ಈಸ್ ಈಕ್ವಲ್ ಟು 70.2 ಮೈನಸ್ 60, ದಟ್ ಈಸ್ ಈಕ್ವಲ್ ಟು 10.2 degrees. ದಿಸ್ ಈಸ್ ದ ನ್ಯೂ ಆ್ಯಂಗಲ್ ಆಫ್ ಡಿವಿಯೇಷನ್. ಪ್ರಾಬ್ಲಮ್ ಸ್ವಲ್ಪ ಲೆಂತಿ ಇದೆ, ಫಸ್ಟ್ ಪಾರ್ಟ್ ಏನು ಅಷ್ಟೊಂದು ಕಷ್ಟ ಅನ್ಸೋದಿಲ್ಲ, ಸೆಕೆಂಡ್ ಪಾರ್ಟಲ್ಲಿ ಕ್ಯಾಲ್ಕುಲೇಷನ್ಸ್ ಸ್ವಲ್ಪ ಕೇರ್ಫುಲ್ ಆಗಿ ಗಮನಿಸಿ ಇದನ್ನು ಬೇಕಾದ್ರೆ ಪಾಸ್ ಮಾಡಿ ಸ್ಟೆಪ್ಸನ್ನು ಒಂದ್ಸತಿ ಬರ್ಕೊಂಡು ರಿವೈಸ್ ಮಾಡಿ. ಆಫ್ಕೋರ್ಸ್ ಡೋಂಟ್ ವರಿ, ಐ ವಿಲ್ ಪೋಸ್ಟ್ ಆಲ್ ದೀಸ್ ಥಿಂಗ್ಸ್ ಇನ್ ಮೈ ವಾಟ್ಸಪ್, ಸಾರಿ, ಇನ್ ದ ಯುನೋ ಡಿಸ್ಕ್ರಿಪ್ಷನ್ ಬಾಕ್ಸ್. ಈ ವಿಡಿಯೋದಲ್ಲಿ ಹಾಕಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸೊಲ್ಯೂಷನ್ಸ್ ಫಾರ್ MCQ ಇದೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸೊಲ್ಯೂಷನ್ ಫಾರ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಕೂಡ ಹಾಕ್ತೀನಿ. ಓಕೆ, ಐ ಹೋಪ್ ಯು ಗಾಟ್ ಇಟ್. ವಿತ್ ದಿಸ್ ಐ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಅಲ್ಲಿಗೆ 5 ಮಾರ್ಕಿನ 4 ಕ್ವಶನ್ಸ್ ಮುಗಿದೋಯ್ತು, ಇನ್ನು 3 ಮಾರ್ಕಿಗೆ ಬರುತ್ತೆ, 3 ಮಾರ್ಕಿಗೆ ಒಂದು ಕ್ವಶನ್ ಬರುತ್ತೆ ಅಂತ ಹೇಳಿದ್ದೀನಿ. ಓಕೆ ನೋಡಿ, ಇಲ್ಲಿ ಆನ್ಸರ್ ಕೊಟ್ಟಿದ್ದೀನಿ, ಎನ್ ಈಸ್ ಈಕ್ವಲ್ ಟು 1.53, ಡಿ ಈಸ್ ಈಕ್ವಲ್ ಟು 10.2 degrees. ಓಕೆ, ನೆಕ್ಸ್ಟ್ 3 ಮಾರ್ಕಿಗೆ ಕ್ವಶನ್ ಬರುತ್ತೆ ಅಂತ ಹೇಳಿದೆ. ನಾರ್ಮಲಿ 3 ಮಾರ್ಕಿಗೆ ಈ ನ್ಯೂಕ್ಲಿಯೈ ಅನ್ನೋ ಚಾಪ್ಟರಿಂದ ಬರುತ್ತೆ. ಸೊ ನ್ಯೂಕ್ಲಿಯೈ ಅನ್ನೋ ಚಾಪ್ಟರ್ನ ನಾನು ಇಲ್ಲಿ ಪ್ರಾಬ್ಲಮನ್ನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ. ಫೈಂಡ್ ದ ಎನರ್ಜಿ ಈಕ್ವಲೆಂಟ್ ಆಫ್ 1 atomic ಮಾಸ್ ಯುನಿಟ್ ಫಸ್ಟ್ ಇನ್ ಜೌಲ್, ಮೊದಲಿಗೆ ಜೌಲಲ್ಲಿ ಕಂಡಿಡಿರಿ, ಅಂಡ್ ದೆನ್ ಇನ್ ಮೆಗಾ ಎಲೆಕ್ಟ್ರಾನ್ ವೋಲ್ಟ್, ಎರಡನ್ನು ಕೇಳಿದ್ದಾರೆ. ಸೊ 1 atomic ಮಾಸ್ ಯುನಿಟನ್ನು ನೀವು ಜೌಲಿಗೆ ಮತ್ತು MeVಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ
ಕೆಲವು ಡೇಟಾ ಕೊಟ್ಟಿದ್ದಾರೆ, ಒನ್ ಅಟಾಮಿಕ್ ಮಾಸ್ ಯುನಿಟ್ ಇನ್ ಟರ್ಮ್ಸ್ ಆಫ್ ಕೆ ಜಿ, ಆಮೇಲೆ ಚಾರ್ಜ್ ಆನ್ ದಿ ಎಲೆಕ್ಟ್ರಾನ್, ಸ್ಪೀಡ್ ಆಫ್ ಲೈಟ್ ಇಷ್ಟು ಕೊಟ್ಟಿದ್ದಾರೆ. ಇದನ್ನು ಬಳಸ್ಕೊಂಡು ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಸರ್, ಇದಕ್ಕೆ ಯಾವ ಈಕ್ವೇಷನ್ ಅನ್ನು ಉಪಯೋಗಿಸ್ಬೇಕು? ವೆರಿ ಸಿಂಪಲ್, ಎನರ್ಜಿ ಇ ಈಸ್ ಈಕ್ವಲ್ ಟು ಎಮ್ ಸಿ ಸ್ಕ್ವೇರ್ ಅನ್ನು ಬಳಸ್ಕೋಬೇಕು. ಎಮ್ ಎಮ್ ಅನ್ನು 1.6605 ಇಂಟು 10^-27 ಹಾಕ್ಕೊಳ್ಳಿ. ಓಕೆ, ಇಂಟು ಸಿ 2.9979 ಇಂಟು 10^8 ಹಾಕ್ಕೊಳ್ಳಿ. ಸಿಂಪ್ಲಿಫೈ ಮಾಡಿ. ಈಗ ನೋಡಿ, ಮಾಸನ್ನು ನಾನು ಎಸ್ ಐ ಸಿಸ್ಟಮಲ್ಲೇ ಬರೆದಿದ್ದೀನಿ, ಚಾರ್ಜನ್ನು ಸರಿ ಸ್ಪೀಡನ್ನು ಎಸ್ ಐ ಸಿಸ್ಟಮಲ್ಲೇ ಬರೆದಿದ್ದೀನಿ, ಹಾಗಾಗಿ ಬರೋ ಆನ್ಸರ್ ಕೂಡ ಎಸ್ ಐನಲ್ಲೇ ಇರುತ್ತೆ, ಅಂದರೆ ಜೌಲಲ್ಲಿ ಇರುತ್ತೆ. ಜೌಲ್ ಈಸ್ ಅ ಎಸ್ ಐ ಯೂನಿಟ್ ಆಫ್ ಎನರ್ಜಿ, ನಾಟ್ ಎಲೆಕ್ಟ್ರಾನ್ ವೋಲ್ಟ್. ಓಕೆ, ಸಿಂಪ್ಲಿಫೈ ಮಾಡೋಣ. 1.6605 ಇಂಟು 10^-27 ಇಂಟು 2.9979 × 10^8 ದಟ್ ಈಸ್ ಈಕ್ವಲ್ ಟು 4.978. ಒನ್ ಮಿನಿಟ್, ಒನ್ ಸೆಕೆಂಡ್, ಐ ವಿಲ್ ಚೆಕ್. ಸ್ಕ್ವಯರ್ ಅಲ್ವಾ, ಸರಿ ಇದು ಸ್ಕ್ವಯರ್ ಮಾಡ್ಕೋಬೇಕು. ಓಕೆ, ಸ್ಕ್ವಯರ್ ಮಾಡಬೇಕು. ವೆಲ್, ಐ ವಿಲ್ ಡೂ ಇಟ್ ಒನ್ ಸೆಕೆಂಡ್. 1.6605 × 10^-27 ಇಂಟು 2.9979 × 8 ಇಂಟು 2.9979 × 8. ಹಾಂ, ಆನ್ಸರ್ 1.4923. ಆನ್ಸರ್ 1.4923 ಇಂಟು 10^-10 ಜೌಲ್. ದಿಸ್ ಈಸ್ ದ ಎನರ್ಜಿ. ಫಸ್ಟ್ ಪಾರ್ಟ್ ಆಯಿತು, ಏನು ಕ್ಯಾಲ್ಕುಲೇಟ್ ಎನರ್ಜಿ ಇನ್ ಜೌಲ್ ಆಯಿತು. ಈಗ ನೆಕ್ಸ್ಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಎನರ್ಜಿ ಇನ್ ಎಲೆಕ್ಟ್ರಾನ್ ವೋಲ್ಟ್. ಜೌಲನ್ನು ಎಲೆಕ್ಟ್ರಾನ್ ವೋಲ್ಟ್ಗೆ ಕನ್ವರ್ಟ್ ಮಾಡಬೇಕು. ಹೆಂಗೆ ಕನ್ವರ್ಟ್ ಮಾಡೋದು? ವೆರಿ ಸಿಂಪಲ್. ಏನು ಎನರ್ಜಿ ವ್ಯಾಲ್ಯೂ ಬಂದಿರುತ್ತೆ, ಇದು ಫಸ್ಟ್ ಸ್ಟೆಪ್ ಆಯಿತು. ಸೆಕೆಂಡ್ ಸ್ಟೆಪ್, ಏನು ಎನರ್ಜಿ ಬಂದಿರುತ್ತೋ ಅದನ್ನು 1.4923 ಇಂಟು 10^-10 ಅಂತ ಏನು ಬಂದಿದೆಯಲ್ಲ, ಅದನ್ನು ಇಂದ, ಇ ಅಂದರೆ ಚಾರ್ಜ್ ಆನ್ ದಿ ಎಲೆಕ್ಟ್ರಾನ್, ದಟ್ ಈಸ್ 1.602 ಇಂಟು 10^-19 ಇಂದ ಡಿವೈಡ್ ಮಾಡಬೇಕು. ಅಂದರೆ ಏನು ಆನ್ಸರ್ ಬಂದಿದೆಯೋ, ದಿಸ್ ವಿ ಹ್ಯಾವ್ ಟು ಡಿವೈಡ್ ಬೈ 1.602 × 10^-19. ಸೊ ಬರೋ ಆನ್ಸರ್ ಎಮ್ ಇ ವಿನಲ್ಲಿ ಇರುತ್ತೆ. ಸೊ ದಟ್ ಈಸ್ 931.55 × 10^6 ಎಲೆಕ್ಟ್ರಾನ್ ವೋಲ್ಟ್ ಅಂತ ಬರುತ್ತೆ. ಆಯ್ತಾ, ಇದು ಎಲೆಕ್ಟ್ರಾನ್ ವೋಲ್ಟ್. ಬಟ್ ಅವ್ರು ಕೇಳಿರೋದು ಮೆಗಾ ಎಲೆಕ್ಟ್ರಾನ್ ವೋಲ್ಟ್. ದಟ್ ಮೀನ್ಸ್ 931.55 ಎಂ ಅಂದರೆ ಮೆಗಾ ಎಲೆಕ್ಟ್ರಾನ್ ವೋಲ್ಟ್. ಸೊ ದಿಸ್ ಈಸ್ ದ ಎನರ್ಜಿ ಇನ್ ಮೆಗಾ ಎಲೆಕ್ಟ್ರಾನ್ ವೋಲ್ಟ್. ಸೊ ಇದು ಕೂಡ ಸಾಲ್ವ್ ಆಗೋಯಿತು. ಸೊ ಇಷ್ಟು ಈ ಪರ್ಟಿಕ್ಯುಲರ್ ಕ್ವಶನಿಗೆ ಸಂಬಂಧಪಟ್ಟಂಗೆ. ಓಕೆ, ಇಲ್ಲಿ ಏನು ಮಾಡಿದ್ದೀವಿ, ಈಸ್ ಈಕ್ವಲ್ ಟು ಎಮ್ ಸಿ ಸ್ಕ್ವೇರ್ ಅನ್ನು ಬಳಸ್ಕೊಂಡು ಫಸ್ಟ್ ಎನರ್ಜಿಯನ್ನು ಜೌಲಲ್ಲಿ, ಆಮೇಲೆ ಎಲೆಕ್ಟ್ರಾನ್ ವೋಲ್ಟಲ್ಲಿ. ಜೌಲಿಂದ ಎಲೆಕ್ಟ್ರಾನ್ ವೋಲ್ಟ್ ಹೋಗೋದೇಗೆ, ಆನ್ಸರ್ನ ಡಿವೈಡ್ ಮಾಡಬೇಕು. ಯಾವುದರಿಂದ? 1.602 ಇಂದ. ಎಲೆಕ್ಟ್ರಾನ್ ವೋಲ್ಟಿನ ಜೌಲಿಗೆ ಹೋಗೋದು ಹೆಂಗೆ? ಈಗ ಫಾರ್ ಎಕ್ಸಾಂಪಲ್, 2 ಎಲೆಕ್ಟ್ರಾನ್ ವೋಲ್ಟ್ ಇದೆಯಪ್ಪ, ಕನ್ವರ್ಟ್ ದಿಸ್ ಇಂಟು ಜೌಲ್ ಅಂತಾರೆ. ವೆರಿ ಸಿಂಪಲ್, 2 × 1.6 × ಸೊ ಏನಿದೆಯೋ ಅದನ್ನು ಮಲ್ಟಿಪ್ಲೈ ಮಾಡಬೇಕು. ಯಾವುದರಿಂದ? 1.6 × 10^-19 ಇಂದ. ದಟ್ ಮೀನ್ಸ್ ಜೌಲ್ ಟು ಎಲೆಕ್ಟ್ರಾನ್ ವೋಲ್ಟ್ ಡಿವೈಡ್ ಮಾಡಿ ಎಲೆಕ್ಟ್ರಾನ್ ವೋಲ್ಟ್ ಟು ಜೌಲ್ ಮಲ್ಟಿಪ್ಲೈ ಮಾಡಿ. ವೆರಿ ಸಿಂಪಲ್. ಸೊ ದಟ್ಸ್ ಆಲ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್, ಆ್ಯಂಡ್ ದಟ್ಸ್ ಆಲ್ ಅಬೌಟ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಫ್ರಮ್ ಫಸ್ಟ್ ಪೇಪರ್. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಫ್ರಮ್ ಪೇಪರ್ 2 ಹಾಗೆ ಪೇಪರ್ 3 ಮಾಡಿಕೊಂಡು ಆಮೇಲೆ ಒಂದಷ್ಟು ಕ್ವಶನ್ಸನ್ನು ಡಿಸ್ಕಸ್ ಮಾಡೋಣ. ದಯವಿಟ್ಟು ನನ್ನ ವೀಡಿಯೋಸನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಕಾಮೆಂಟ್ಸನ್ನು ಕೂಡ ಹಾಕಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್.